पद्मासने पद्मकरे सर्वलोकैक पूजिते नारायण प्रिये देवी सुप्रीता भव सर्वदा श्री वरमहालक्ष्मे नमः। श्रावण मासदल्लि बरुवंतह हब्बगळल्लि मुख्यवागि व्रतगळल्लि वरमहालक्ष्मि व्रत अंत हेळुवंतद्दु बहळ प्रामुख्यतेयन्नु पडेदिदे। हब्बगळल्लि अत्यंत श्रेष्ठवादंतह इदु हब्बवू होदु अदर जोते व्रतवू होदु। ಈ ವ್ರತವನ್ನು ಹುಣ್ಣಿಮೆಯ ಮೊದಲನೆಯ ಶುಕ್ರವಾರ ಇದನ್ನು ಆಚರಣೆ ಮಾಡುವಂತ ಪದ್ಧತಿ ಬಹಳ ಅನಾದಿ ಕಾಲದಿಂದಲೂ ಕೂಡ ಪ್ರಚಲಿತದಲ್ಲಿ ಇರುವಂತದ್ದು, ಜನರು ಅದನ್ನು ಆಚರಣೆಯಲ್ಲಿ ತೊಡಗಿರುವಂತದ್ದನ್ನು ನಾವು ಕಾಣ್ತಾ ಇದ್ದೇವೆ। ಹಾಗಾದರೆ ಈ ಶುಕ್ರವಾರದ ವಿಶೇಷತೆ ಏನು, ಯಾಕೆ ಇದೇ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಎಂಬುದನ್ನು ಋಷಿ ಮುನಿಗಳು ಹೇಳಿದ್ದಾರೆ ಅಥವಾ ಪ್ರಾಜ್ಞರು ಇದನ್ನು ಆಚರಣೆ ಮಾಡಿಕೊಂಡು ಯಾಕೆ ಬಂದಿದ್ದಾರೆ ಎಂಬುದಾದರೆ, ಶುಕ್ರ ಗ್ರಹವು ಪೂರ್ವದಲ್ಲಿ ಬೆಳಗುತ್ತಿರುವಂತಹ ಸಮಯದಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವುದರಿಂದ ಅತ್ಯಂತ ಶ್ರೇಷ್ಠವಾದಂತಹ ಫಲ ಅಂತ ಹೇಳುವಂಥದ್ದು ಸಿಗ್ತದೆ। ನಾವು ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಗಳಿಗೆ ಸಮಯ ಸಂದರ್ಭ ಎಲ್ಲವನ್ನು ನೋಡ್ತೇವೆ। ಇಂದು ನಾವು ಪ್ರಾರಂಭ ಮಾಡುವ ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಆ ಪ್ರಶಸ್ತವಾದಂತಹ ಗಳಿಗೆಂತವ ಸಂದರ್ಭ ಉಂಟೋ ಎಂಬುದನ್ನು ನಾವು ಬಲ್ಲವರಿಂದ ತಿಳಿದು ಅದನ್ನು ಆಚರಿಸುವಂಥ ಕ್ರಮ ನಮ್ಮ ಸನಾತನ ಧರ್ಮದಲ್ಲಿ ಅನಾದಿಯಿಂದಲೂ ಕೂಡ ಬಂದಿರುವಂಥದ್ದು ಸರ್ವವಿಧಿತವಾದಂಥ ವಿಚಾರ। ಹಾಗಿರುವಾಗ ಈ ವರಮಹಾಲಕ್ಷ್ಮಿ ವ್ರತವು ಅಲ್ಲಿ ಮುಖ್ಯವಾಗಿ ಶುಕ್ರ ಗ್ರಹವು ಪೂರ್ವದಲ್ಲಿ ಬೆಳಗುತ್ತಿರುವಂಥ ಸಮಯದಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಅಂತ ಇದನ್ನು ಚೆನ್ನಾಗಿ ಬಲ್ಲವರು ತಿಳಿದುಕೊಂಡವರು ನಮಗೆ ಉಪದೇಶವನ್ನು ಕೊಟ್ಟಿದ್ದಾರೆ। ಹಾಗಿರುವಾಗ ಈ ವ್ರತ ಅಂತ ಹೇಳುವಂಥದ್ದು ಬಹಳ ವಿಶೇಷತೆಯನ್ನು ಪಡೆದಿದೆ। ಹಾಗಾದರೆ ಯಾರು ಈ ವರಮಹಾಲಕ್ಷ್ಮಿ? ನಮ್ಮ ಮನಸ್ಸಿಗೆ ಬರುವಂಥದ್ದು ಈ ವರಮಹಾಲಕ್ಷ್ಮಿಯ ವಿಶೇಷತೆಯನ್ನು ಅಂದರೆ, ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಯಾವಾಗ ಸಮುದ್ರವನ್ನು ದೇವಾದಿ ದೇವತೆಗಳು ಮತ್ತು ರಾಕ್ಷಸರು ಜೊತೆಯಾಗಿ ಸಮುದ್ರವನ್ನು ಮತಿಸಲ್ಪಟ್ಟರೋ ಆಗ ಮೊದಲು ಹಾಲಾಹಲ ಉತ್ಪತ್ತಿಯಾಯಿತು, ತದನಂತರ ಅನೇಕ ಸುವಸ್ತುಗಳು ಅದರಿಂದ ಉತ್ಪನ್ನಗೊಂಡವು। ಹೀಗೆ ಅದೇ ಸಂದರ್ಭದಲ್ಲಿ ಉದ್ಭವಿಸಲ್ಪಟ್ಟಂತಹ ಈ ಮಹಾಲಕ್ಷ್ಮಿಯನ್ನು ನಾವು ಮುಖ್ಯವಾಗಿ ಈ ಕಥೆಗಳಲ್ಲಿ ಕಾಣಬಹುದು। ಅಂದರೆ ಈಕೆಯನ್ನು ಶ್ರೀ ಸಾಗರತನೆಯೇ ಎಂಬುದಾಗಿಯೂ ಕೂಡ ಹೇಳ್ತಾರೆ। ಮಹಾಲಕ್ಷ್ಮಿಗೆ ಮತ್ತೊಂದು ಪರ್ಯಾಯ ಶಬ್ದ ಅಂದರೆ ಸಾಗರತನೆ। ಯಾಕೆ? ಆ ಸಾಗರದಲ್ಲಿ ಸಮುದ್ರ ಮಥನದ ಕಾಲದ ಸಂದರ್ಭದಲ್ಲಿ ಈಕೆಯು ಆವಿರ್ಭವಿಸಿದ್ದರಿಂದ ಉದ್ಭವಿಸಿದ್ದರಿಂದ ಈಕೆಗೆ ಈ ವಿಶೇಷವಾದಂತಹ ಹೆಸರನ್ನು ಕೊಡಲ್ಪಟ್ಟಿದೆ। ಅಂದರೆ ಸಮುದ್ರ ಮಥನ ಕಾಲದಲ್ಲಿ ಉತ್ಪನ್ನವಾದಂತಹ ಪ್ರತಿಯೊಂದು ವಸ್ತುವು ಕೂಡ ಅತ್ಯಂತ ವಿಶೇಷವಾದಂತಹ ಅಲ್ಲಿ ಪ್ರಾಧಾನ್ಯತೆಯನ್ನು ಮತ್ತು ಶಕ್ತಿಯನ್ನು ಕೂಡ ಪಡೆಕೊಂಡದ್ದನ್ನು ನಾವು ಕಾಣ್ತೇವೆ। ಹಾಗಾದರೆ ಯಾಕೆ ಆರಾಧಿಸಬೇಕು, ಈಕೆಯನ್ನು ಯಾಕೆ ನಾವು ಪೂಜಿಸಬೇಕು ಎಂಬುದನ್ನು ನಾವು ನೋಡುವುದಾದರೆ, ವರಮಹಾಲಕ್ಷ್ಮಿ ವ್ರತಂ ಕಾರ್ಯ ಸರ್ವಸಿದ್ಧಿಪ್ರದಾಯಕಂ ಅಂತ ಹೇಳ್ತಾರೆ। ಈಕೆಯನ್ನು ನಾವು ಪೂಜಿಸುವುದರಿಂದ ಸಾಮಾನ್ಯವಾಗಿ ಮನುಷ್ಯರಲ್ಲಿ ಅನೇಕ ಕಾಮನೆಗಳು ಇರ್ತವೆ। ಆ ಕಾಮನೆಗಳನ್ನು ಕೇವಲ ಕೆಲಸ ಕಾರ್ಯಗಳನ್ನು ಮಾಡಿ ಅಥವಾ ನಾವು ದುಡಿದು ಅದನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ। ಕೆಲವರು ಅತ್ಯಂತ ಅಗರ್ಭ ಸಿರಿಮಂತರಾಗಿರ್ತಾರೆ, ಹೆಚ್ಚಿನದಾದಂಥ ವಿದ್ಯೆಯನ್ನು ಪಡ್ಕೊಂಡಿರ್ತಾರೆ, ಹೆಚ್ಚಿನದಾದಂಥ ನೈಪುಣ್ಯತೆಯನ್ನು ಪಡ್ಕೊಂಡಿರ್ತಾರೆ। ಅವೆಲ್ಲವೂ ಕೂಡ ಈ ಜನ್ಮದಲ್ಲಿ ಅರ್ಜಿಸಿದಂತಹ ವಿದ್ಯೆಗಳಾಗಿರುವುದಿಲ್ಲ ಅಥವಾ ಸಂಪತ್ತು ಆಗಿರುವುದಿಲ್ಲ। ಅದಕ್ಕೆ ಪೂರ್ವಜನ್ಮದ ಪುಣ್ಯದ ಜೊತೆಗೆ ಈ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಅಂತ ಹೇಳುವಂಥದ್ದು ಕೂಡ ಇರಲೇಬೇಕಾಗ್ತದೆ। ಹಾಗಾದರೆ ಇಂತಹ ಶ್ರೇಯಸ್ಸನ್ನು ಪಡಿಬೇಕು ಅಂತಾದರೆ ಇಂತಹ ವ್ರತಗಳನ್ನು ಮಾಡಬೇಕು। ಹಾಗಾದರೆ ಅದನ್ನೇ ಹೇಳುವಂಥದ್ದು ವರಮಹಾಲಕ್ಷ್ಮಿ ವ್ರತಂ ಕಾರ್ಯಂ, ಈ ವ್ರತವನ್ನು ಮಾಡುವುದರಿಂದ ಸರ್ವಸಿದ್ಧಿಪ್ರದಾಯಕಂ, ಮನುಷ್ಯನ ಮನಸ್ಸಿನಲ್ಲಿ ಏನೆಲ್ಲ ತಮಗೆ ಬೇಕು ಎಂಬಂಥ ಆಶಯಗಳು ಉಂಟು ಅಂತಹವರು ಸಂಕಲ್ಪವನ್ನು ಮಾಡಿ ಇಂತಹ ಪರ್ಯ ಕಾಲದಲ್ಲಿ ಇಂತಹ ಪರ್ವಕಾಲಗಳಲ್ಲಿ ಅವರು ಪೂಜೆ ಮಾಡಿದಂತಾದರೆ, ಆಕೆಯನ್ನು ಪೂಜಿಸುತ್ತಂತಾದರೆ ಅವರ ಮನದ ಎಲ್ಲ ಅಭೀಷ್ಟೆಗಳು ಕೂಡ ಆಕೆ ವರದ ಮೂಲಕ ಅವಳು ಕರುಣಿಸುತ್ತಾಳೆ। ಆಕೆ ಅದರಲ್ಲಿ ಹೆಸರಿನಲ್ಲೇ ಇರುವ ಹಾಗೆ ಅವಳು ವರಮಹಾಲಕ್ಷ್ಮಿ, ವರವನ್ನು ಕರುಣಿಸುವವಳಾಗಿದ್ದಾಳೆ। ಆದ್ದರಿಂದ ಇವತ್ತು ನಾವು ಆಕೆಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು, ಆರಾಧಿಸಬೇಕು ಎಂಬುದನ್ನು ಹಿಂದೆ ಋಷಿಮುನಿಗಳು ನಮಗೆ ಹೇಳಿರುವಂಥದ್ದು। ಹಾಗಾಗಿ ವರಮಹಾಲಕ್ಷ್ಮಿ ವ್ರತದ ಆರಾಧನೆಯ ಹಿನ್ನೆಲೆ ಏನು? ನಾವು ಯಾವುದೇ ಒಂದು
ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅದು ಯಾಕೆ ಹಿಂದಿನವರು ಮಾಡಿದರು, ಅದರ ಹಿನ್ನೆಲೆ ಏನು, ಇದರಿಂದ ಯಾರು ಪ್ರಯೋಜನವನ್ನು ಪಡೆಕೊಂಡರು ಇತ್ಯಾದಿಗಳನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಈ ಪೂಜೆಯ ಹಿನ್ನೆಲೆ ಏನು ಎಂಬುದನ್ನು ಹಾಗೆ ಅದನ್ನು ತಿಳಿದುಕೊಂಡು ಆರಾಧಿಸಿದರೆ ನಮಗೆ ಇನ್ನೂ ಹೆಚ್ಚಿನದಾದಂಥ ಶ್ರದ್ಧೆ ಮತ್ತು ಭಕ್ತಿ ಅದರಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಇದರ ಹಿನ್ನೆಲೆ ಏನೆಂಬುದಾದರೆ, ಹಿಂದೆ ಶೌನಕಾದಿ ಮಹರ್ಷಿಗಳು ಅಲ್ಲಿ ಸೂತ ಪುರಾಣಿಕರನ್ನು ಸಂದರ್ಶಿಸಿ ಅಲ್ಲಿ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ಪ್ರಶ್ನೆಯನ್ನು ಕೇಳ್ತಾರೆ? ಮುಂದೆ ಕಲಿಯುಗ ಅಂತ ಹೇಳುವಂಥದ್ದು ಬಹಳ ಒಂದು ಧರ್ಮವು ಅಲ್ಲಿ ಕೇವಲ ಮೂರು ಪಾದಗಳಲ್ಲಿ ಅಲ್ಲಿ ಕುಂಠಿತಗೊಂಡು ಏಕಪಾದದಲ್ಲಿ ಧರ್ಮವು ಅಲ್ಲಿ ಆವಿರ್ಭವಿಸುವಂಥದ್ದು. ಅಂದರೆ ಧರ್ಮ ಅಂತ ಹೇಳುವಂಥದ್ದು ಮುಕ್ಕಾಲು ಪಾಲು ಅಳೆದು ಹೋಗಿರ್ತದೆ. ಕೇವಲ ಒಂದು ಭಾಗ ಮಾತ್ರ ಅಲ್ಲಿ ಧರ್ಮ ಅಂತ ಹೇಳುವಂಥದ್ದು ನೆಲೆ ಊರಲಿಕ್ಕೆ ಸಾಧ್ಯ ಉಂಟು. ಅಂತಹ ಸಂದರ್ಭದಲ್ಲಿ ಮನುಷ್ಯರು ಹೇಗೆ ತಮ್ಮ ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ತಮ್ಮ ಮನಸ್ಸಿನ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ಕೇಳಿದ ಅಂತಹ ಸಂದರ್ಭದಲ್ಲಿ ಅಲ್ಲಿ ಆ ಸೂತ ಪುರಾಣಿಕರು ಅದಕ್ಕೆ ಒಂದು ನಿದರ್ಶನವನ್ನು ಕೊಡ್ತಾರೆ. ಏನು ನಿದರ್ಶನವನ್ನು ಕೊಡ್ತಾರೆ? ಹಾಗಾದರೆ ಯಾರು ಯಾರೋ ಹೇಳಿದ್ದನ್ನು ನಾವು ಕೇಳಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ತಿಳಿದವರು ಬಲ್ಲವರು ಶ್ರೇಷ್ಠರಾದವರು ಹೇಳಿದಾಗ ಅದರಲ್ಲಿ ನಮಗೆ ನಂಬಿಕೆ ಅಂತ ಬರುವಂಥದ್ದು. ಅದಕ್ಕಾಗಿ ಅಲ್ಲಿ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಅಲ್ಲಿ ಹೇಳುವಂಥದ್ದು ಏನಂದರೆ, ಅನೇಕ ಪ್ರಥಮ ಗಣಗಳಿಂದ ಕೂಡಿದಂತಹ ಸುಂದರವಾದಂತಹ ಕೈಲಾಸ ಪರ್ವತದ ಶಿಖರದಲ್ಲಿ ಕಲ್ಪವೃಕ್ಷಗಳಿಗೆ ಸಮಾನವಾದಂತಹ ವೃಕ್ಷಗಳು ಉಳ್ಳಂತಹ ಕಾಮಧೇನುಗಳಿಂದ ಕೂಡಿದ್ದ ಚಿಂತಾಮಣಿ ಮೊದಲಾದ ರತ್ನಗಳಿಂದಲೂ ಅಲಂಕೃತವಾಗಿದ್ದಂಥ ದೇವತೆಗಳಿಂದಲೂ ಮುನಿ ಸಮೂಹಗಳಿಂದಲೂ ಕೂಡ ಶೋಭಿತವಾದಂಥ ಶುಭವಾದಂತಹ ಕೈಲಾಸ ಶಿಖರದಲ್ಲಿ ಸುವರ್ಣಮಯವಾದಂಥ ಸಿಂಹಾಸನದಲ್ಲಿ ಶೋಭಿಸುತ್ತಿರುವಂಥ ಶಂಕರನ ಬಳಿಯಲ್ಲಿ ಬಂದು ಆತನ ಪ್ರಿಯತಮೆಯಾದಂತಹ ಅಲ್ಲಿ ಪಾರ್ವತೀದೇವಿಯು ಕೈ ಮುಗಿದು ಅಲ್ಲಿ ಪ್ರಶ್ನೆಯನ್ನು ಕೇಳುವಂಥದ್ದು. ಏನು ಸೂತ ಪುರಾಣಿಕರಲ್ಲಿ ಈ ಶೌನಕಾದಿ ಮಹರ್ಷಿಗಳು ಯಾವ ಪ್ರಶ್ನೆಯನ್ನು ಕೇಳಿದರು ಅದೇ ರೀತಿಯಾದಂಥ ಪ್ರಶ್ನೆಯನ್ನು ಅಲ್ಲಿ ಕೇಳುವಂಥದ್ದು. ಯಾಕಂದರೆ ಧರ್ಮದ ಕಾಲದಲ್ಲಿ ಜನರು ದಿನನಿತ್ಯವೂ ಹೆಚ್ಚಿನ ಹೊತ್ತನ್ನು ಅಲ್ಲಿ ಧರ್ಮದ ಬಗ್ಗೆ ಜಪ ತಪ ಹೋಮ ಹವನ ನಿಯಮ ಹಾಗೂ ಭಜನೆ ಸತ್ಸಂಗ ಇತ್ಯಾದಿಗಳಲ್ಲಿ ತೊಡಗಿಕೊಳ್ಳುವುದನ್ನು ಆ ಸತ್ಯಯುಗದಲ್ಲಿ ನಾವು ಕಾಣ್ತೇವೆ. ಆದರೆ ಈ ಕಲಿಯುಗದಲ್ಲಿ ಜನರಿಗೆ ಅದರ ಬಗ್ಗೆ ಕಿಂಚಿತ್ತಾದರೂ ಅಲ್ಲಿ ಶ್ರದ್ಧೆಯೂ ಇಲ್ಲ ಮನಸ್ಸೂ ಇಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಅವರು ಹೇಗೆ ಶ್ರೇಯಸ್ಸನ್ನು ಪಡೆಯಬಹುದು ಎಂಬುದನ್ನು ಅಲ್ಲಿ ಪಾರ್ವತೀದೇವಿಯು ಪರಶಿವನಲ್ಲಿ ಕೇಳಲಾಗಿ ಅಲ್ಲಿ ಶಿವನು ಹೇಳ್ತಾನೆ, ವೃತಂ ಬ್ರೂಹಿ ಸುರಶ್ರೇಷ್ಠ ಕೃಪಯೋ ಮಮ ಶಂಕರ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ. ಯಾವ ವೃತವನ್ನು ಮಾಡುವುದರಿಂದ ಶ್ರೇಷ್ಠತೆಯನ್ನು ಪಡೆಯಬಹುದು ಅಂತ. ಅದಕ್ಕೆ ಶಂಕರನು ಹೇಳ್ತಾನೆ, ಸರ್ವಲೋಕಗಳಿಗೂ ಸರ್ವಜೀವಿಗಳಿಗೂ ಹಿತವನ್ನು ಉಂಟು ಮಾಡುವಂಥ ಸ್ವಾಮಿಯೇ, ಮನುಷ್ಯರಿಗೆ ಸರ್ವ ಸಂಪತ್ತನ್ನು ಕೊಡತಕ್ಕಂಥ ವೃತವಿದ್ದರೆ ಅದು ನನಗೆ ಹೇಳು ಎಂಬುದಾಗಿ ಆಕೆ ಕೇಳಲ್ಪಟ್ಟಾಗ ಅಲ್ಲಿ ಶಿವನು ಹೇಳ್ತಾನೆ, ಪರಮೇಶ್ವರನು ಹೇಳ್ತಾನೆ, ವರಲಕ್ಷ್ಮಿ ರಿತಿಖ್ಯಾತ ದೇವತಾ ಶೃಣ ಪಾರ್ವತಿ ಏ ಚೇಷ್ಟ್ವ ಕಾಮಿನೋ ಲೋಕೆ ಸ್ತ್ರೀಯೋ ವಾ ಪುರುಷಾಶ್ರಮೋ. ಇಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ಈ ವರಮಹಾಲಕ್ಷ್ಮಿ ಎಂಬಂತಹ ವೃತವನ್ನು ಕಲಿಯುಗದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುವುದರಿಂದ ಅವರು ತಮ್ಮ ಶ್ರೇಷ್ಠತೆಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಇಷ್ಟು ಫಲದಾಯಕವೂ ಆದಂತಹ ಅದು ವಿಶೇಷವಾದಂತಹ ವೃತವಾಗಿರುತ್ತದೆ. ಕಾರಣ ಇದು ಸಮಸ್ತ ಸಂಪತ್ತಿಗೆ ಹೇತುವು, ಯಶಸ್ಸು ಪುತ್ರ ಪೌತ್ರಾದಿಗಳಿಗೆ ಹಾಗೂ ಇಷ್ಟವೃದ್ಧಿಕರವೂ ಆದಂತಹ ಈ ವೃತ ಅಂತ ಹೇಳುವಂಥದ್ದು ಅದನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕು ಎಂಬುದಾಗಿ ಅಲ್ಲಿ ಪಾರ್ವತೀದೇವಿಗೆ ಹೇಳುವಂಥದ್ದು. ಹಾಗಾದರೆ ವರಮಹಾಲಕ್ಷ್ಮಿ ವೃತವನ್ನು ಆಚರಿಸಿದರೆ ಮನುಷ್ಯರಿಗೆ ಒಳ್ಳೆಯದಾಗ್ತದೆ ಅಂತ ಅಲ್ಲಿ ಪಾರ್ವತಿ ಕೇಳಲಾಗಿ ಶಿವ ಹೇಳ್ತಾನೆ. ಆದರೆ ಹೇಗೆ ಅದನ್ನು ಆಚರಿಸಬೇಕು, ಅದರ ವಿಶೇಷತೆಯೇನು, ಅದನ್ನು ಅಲ್ಲಿ ಪಾರ್ವತಿ ಕೇಳ್ತಾರೆ. ಯಾವ ಕ್ರಮದಿಂದ ಆಚರಿಸಬೇಕು ಮುಖ್ಯವಾದಂಥ ಒಂದು ಪ್ರಶ್ನೆ. ಎರಡನೆಯದಾಗಿ ಯಾವ ದೇವತೆಯನ್ನು ಪೂಜಿಸಬೇಕು ಮತ್ತು ಪೂರ್ವದಲ್ಲಿ ಪೂಜಿಸಿದ್ದರೆ ಯಾರಾದರೂ ಅದನ್ನು ಆಚರಣೆ ಮಾಡಿದ್ದರೆ ಅದರ ವಿವರವನ್ನು ಸ್ವಲ್ಪ ನಮಗೆ ತಿಳಿಸಿದರೆ ಅದು ಮುಂದೆ ಜನರಿಗೆ ಅನುಕೂಲ ಆಗ್ತದೆ. ಮುಂದೆ ಜನರು ಭವಿಷ್ಯತ್ತಿನಲ್ಲಿ ಆ ರೀತಿಯಾದಂಥ ವೃತ ನಿಯಮಗಳನ್ನು ಆಚರಿಸಿ ಶ್ರೇಷ್ಠತೆಯನ್ನು ಪಡ್ಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯ ಉಂಟು ಎಂಬುದಾಗಿ ಪಾರ್ವತಿಯು ಕೇಳಲಾಗಿ ಅಲ್ಲಿ ಶಿವನು ಹೇಳ್ತಾನೆ, ಕುಂಡಿನಾಪುರದಲ್ಲಿ ಮುಖ್ಯವಾಗಿ ಮಂಗಳ ವಸ್ತುವಿನಿಂದ ಶೋಭಿಸುವಂತಹ ಕುಂಡಿನಾನಗರದಲ್ಲಿ ಚಾರುಮತಿ ಎಂಬಂತಹ ಹೆಸರುಳ್ಳ ಉತ್ತಮವಾದಂತಹ ಬ್ರಾಹ್ಮಣನ ಮಡದಿಯಾಗಿದ್ದಳು. ಅವಳು ಯಾಕೆ ಅವಳು ಉತ್ತಮಳಾಗಿದ್ದಳು, ಶ್ರೇಷ್ಠತೆಯನ್ನು ಪಡೆದಿದ್ದಳು ಅಂದರೆ ಆಕೆ
ಪತಿವ್ರತ ಶಿರೋಮಣಿ ಆಗಿದ್ರು. ಯಾಕಂದರೆ ಪತಿವ್ರತ ಶಿರೋಮಣಿ ಅಂತೇಳಿದರೆ, ಪತಿವ್ರತ ಅಂತೇಳಿದರೆ ಅವರಲ್ಲಿ ಅಗಾಧವಾದಂಥ ಶಕ್ತಿ ಅಂತ ಹೇಳುವಂಥದ್ದು ಇರ್ತದೆ. ಅತ್ಯಂತ ಋಷಿಮುನಿಗಳಲ್ಲಿ ಯಾವ ರೀತಿಯಾದಂಥ ಶಕ್ತಿ ಸಾಮರ್ಥ್ಯಗಳು ಇರ್ತಾವೋ, ಅವರು ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಪಡೆದುಕೊಂಡಿರುವಂಥ ಶಕ್ತಿ ಅದು. ಆದರೆ ಆ ಪತಿವ್ರತೆಯರು ತಮ್ಮ ಪಾತಿವ್ರತದಿಂದಲೇ ಅಂತಹ ಶಕ್ತಿಯನ್ನು ಕೂಡ ಅವರು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಹಿಂದೆ ಅನೇಕ ಕಥೆಗಳಿಂದ ನಾವು ಕೇಳಿದ್ದು ಉಂಟು. ಅದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಹಾಗೆಯೇ ಈ ಕುಂಡಿನ ನಗರದಲ್ಲಿ ಚಾರುಮತಿ ಎಂಬಂತಹ ಒಬ್ಬ ಶ್ರೇಷ್ಠವಾದಂಥ ಪತಿವ್ರತೆಯು ತನ್ನ ಗಂಡನ ಸೇವೆಯನ್ನು ಮಾಡಿ ತನ್ನ ಮನೆಯ ದೈನಂದಿನ ಕಾರ್ಯಗಳೆಂದೆಲ್ಲವನ್ನು ಮುಗಿಸಿ ಆಕೆ ರಾತ್ರಿ ಹೊತ್ತು ಸುಖನಿದ್ರೆಯನ್ನು ಪಡೆದಿರುವಂಥ ಸಂದರ್ಭದಲ್ಲಿ ಒಂದು ದಿನ ಆ ಪತಿವ್ರತೆಯು ಅಲ್ಲಿ ಬಂದು ವರಮಹಾಲಕ್ಷ್ಮಿಯು ಕನಸಿನಲ್ಲಿ ಕಾಣುವಂಥದ್ದು ಕಂಡು ಈ ವಿಚಾರವನ್ನು ಹೇಳುವಂಥದ್ದು. ಹೇಗೆ, ಇದಕ್ಕೆ ಕಾರಣವೇನು ಅದನ್ನು ಕೂಡ ಅಲ್ಲಿ ಪರಮೇಶ್ವರ ಪಾರ್ವತಿಗೆ ಹೇಳ್ತಾನೆ. ಯಾವುದೇ ಒಂದು ಮನುಷ್ಯನಿಗೆ ಒಳಿತಾಗಬೇಕಾದರೆ ಕನಸಿನಲ್ಲಿ ದೇವಾನು ದೇವತೆಗಳಾಗಲಿ ಮತ್ತೊಬ್ಬರಾಗಿ ನಮಗೆ ಕಂಡು ನಮಗೆ ಉಪದೇಶವನ್ನು ಅಥವಾ ಸಲಹೆಯನ್ನು ಕೊಡಬೇಕಾದರೆ ಅದಕ್ಕೆ ಪೂರ್ವಜನ್ಮದ ಪುಣ್ಯ ಅಂತ ಹೇಳುವಂಥದ್ದು ಬೇಕು. ಸುಮ್ಮನೆ ಯಾರಿಗೂ ಕೂಡ ಈ ರೀತಿಯಾದಂತಹ ಒಂದು ವಿಶೇಷವಾದಂತಹ ಒಂದು ಭಾಗ್ಯ ಅಂತ ಹೇಳುವಂಥದ್ದು ದೊರಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪೂರ್ವ ಪುಣ್ಯದ ಫಲ, ಹಾಗೆಯೇ ಈಗ ಮಾಡುತ್ತಿರುವಂತಹ ಪುಣ್ಯದ ಪ್ರಭಾವ, ಹಿಂದಿನ ಪುಣ್ಯದ ಫಲ ಅಂತ ಹೇಳುವಂಥದ್ದು ಬೇಕು. ಮತ್ತು ಮನುಷ್ಯರು ಈ ಜನ್ಮದಲ್ಲೂ ಅಂತಹ ಪುಣ್ಯವನ್ನು ಮುಂದುವರಿಸಬೇಕು. ನಾವು ಪ್ರಪಂಚದಲ್ಲಿ ಕಾಣ್ತೇವೆ ಅನೇಕ ಜನರಿಗೆ ಹಿಂದಿನ ಜನ್ಮದ ಕರ್ಮಫಲದಿಂದ ಅಲ್ಲಿ ಪುಣ್ಯಫಲದಿಂದ ಅವರಿಗೆ ಒಳ್ಳೆಯದಾಗ್ತಾ ಇರ್ತದೆ. ಆದರೆ ಅವರು ಈಗ ತಮಗೆ ಒಳ್ಳೆಯದಾಗ್ತಾ ಉಂಟು ಎಂಬ ಕಾರಣಕ್ಕಾಗಿ ಮತ್ತೆ ಪುಣ್ಯವನ್ನು ಆಚರಿಸುವುದಿಲ್ಲ. ಸಂಪತ್ತಿದ್ದವರು ಹೇಗೆ ಅವರ ಸಂಪತ್ತನ್ನು ಪಡೀಲಿಕ್ಕೆ ಸಾಧ್ಯ ಉಂಟು? ಹಿಂದಿನ ಜನ್ಮದಲ್ಲಿ ದಾನ ಧರ್ಮಗಳನ್ನು ಮಾಡಿದ್ದರಿಂದ ಈ ಜನ್ಮದಲ್ಲಿ ಅವರು ಶ್ರೀಮಂತರಾಗಿರ್ತಾರೆ. ಅಂತಹ ಶ್ರೀಮಂತರಾದವರು ಲೋಭಿಗಳಾದರೆ, ಮತ್ತೆ ಯಾವುದೇ ರೀತಿಯಾದಂಥ ಸುಳ್ಳುಗಳನ್ನು ಹೇಳ್ತಾ ಇದ್ದರೆ, ಕೆಟ್ಟದ್ದನ್ನು ಮಾಡ್ತಾ ಇದ್ದರೆ, ಆ ಪುಣ್ಯದ ಫಲ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಅವರು ಸುಕೃತಿಯನ್ನು ಪಡೆಯುವಂಥದ್ದು. ಆದರೆ ಅವರು ಜ್ಞಾನಿಗಳಾಗಿದ್ದಲ್ಲಿ, ಅವರು ಏನಾದರೂ ಒಂದು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡಿದ್ದಲ್ಲಿ ಅವರು ಮತ್ತೆ ಪುನಃ ಆ ಪುಣ್ಯವನ್ನು ಮುಂದುವರಿಸಬೇಕು. ಯಾಕಂದರೆ ಕುಳಿತವನಿಗೆ ಕುಡಿಕೆ ಹೊನ್ನು ಕೂಡ ಇದ್ದರೆ ಅದು ಸಾಲದು ಅಂತ. ಅದೇ ರೀತಿ ಕಳೆದ ಜನ್ಮದ ಪುಣ್ಯವನ್ನು ಖಾಲಿ ಮಾಡಿಬಿಟ್ರೆ ಅದು ಸ್ವಲ್ಪ ಸಮಯಕ್ಕೆ ಮಾತ್ರ ಬರ್ತದೆ. ಹಾಗಾಗಿ ಆ ಪುಣ್ಯದ ಜೊತೆಯಲ್ಲಿ ಈ ಜನ್ಮದಲ್ಲೂ ಕೂಡ ಮತ್ತೆ ಮತ್ತೆ ಪುಣ್ಯವನ್ನು ಮಾಡುತ್ತಾ ಇದ್ದರೆ ಆಗ ಇಂತಹ ಫಲಗಳು ಅಲ್ಲಿ ದೊರೀಲಿಕ್ಕೆ ಸಾಧ್ಯ ಉಂಟು. ಅದು ಇಲ್ಲಿ ಚಾರುಮತಿಗೆ ದೊರೆಯಲಿಕ್ಕೆ ಸಾಧ್ಯವಾಯಿತು. ಅದನ್ನೇ ಹೇಳುವಂಥದ್ದು, ಹಿಂದೆ ಮಾಡಿದ ಮತ್ತು ಈಗ ಮಾಡುತ್ತಿರುವ ಪುಣ್ಯದ ಪ್ರಭಾವದಿಂದ ಸ್ವಪ್ನದಲ್ಲಿ ವರಮಹಾಲಕ್ಷ್ಮಿಯು ಕಾಣಿಸಿಕೊಂಡಳು. ಅವಳು ರಾತ್ರಿ ಒಳ್ಳೆ ಸುಖ ನಿದ್ರೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಆಕೆಗೆ ಸ್ವಪ್ನದಲ್ಲಿ ಈ ವರಮಹಾಲಕ್ಷ್ಮಿ ಅಂತ ಹೇಳುವವಳು ಬಂದು ಅಲ್ಲಿ ಕಾಣಿಸಿಕೊಂಡು ಹೇಳ್ತಾಳೆ, ಉತ್ತಿಷ್ಟೋತ್ತಿಷ್ಟ ಶೀಘ್ರಂ ತ್ವಂ, ಎದ್ದೇಳು ಮಗಳೇ, ನಿನಗೆ ಒಳ್ಳೆಯದಾಗುವಂತಹ, ನಿಮಗೆ ಶುಭವನ್ನು ನೀಡುವ, ನಿನಗೆ ಒಳಿತನ್ನು ಉಂಟು ಮಾಡುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ, ನೀನು ಎದ್ದೇಳು ಎಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ. ಸಾತ್ವಿ ಮಣಿಯೇ, ಬೇಗ ಹೇಳು, ವರ ಮಹಾಲಕ್ಷ್ಮಿಯು ಬಂದಿದ್ದೇನೆ. ಮಗಳೇ, ಸಕಲ ಇಷ್ಟಾರ್ಥ ಸಾಧಕವಾದ ವೃತವನ್ನು ನಿನಗೆ ಹೇಳುತ್ತೇನೆ. ಕೇವಲ ನೀನು ಈಗ ಒಳ್ಳೆಯದು ಮಾಡ್ತಾ ಇದ್ದಿ, ಹಿಂದಿನ ಜನ್ಮದಲ್ಲೂ ಒಳ್ಳೆಯದು ಮಾಡಿದ್ದಿ, ಅಷ್ಟು ಸಾಲದು. ಇನ್ನೂ ಹೆಚ್ಚಿನದಾದಂಥ ಪರ್ವಕಾಲದಲ್ಲಿ ನೀನು ವೃತವನ್ನು ಆಚರಿಸಬೇಕಾದ್ದು ನಿನ್ನ ಧರ್ಮ. ಇದರಿಂದ ನಿನ್ನನ್ನು ಸೂರ್ಯ ಚಂದ್ರರು ಇರುವವರೆಗೂ ನೀನು ಕೀರ್ತಿಯನ್ನು ಪಡ್ಕೊಳ್ಬೋದು, ಈ ಜನ್ಮದಲ್ಲಿ ಶ್ರೇಷ್ಠತೆಯನ್ನು ಪಡ್ಕೊಳ್ಬೋದು. ಅಂತಹ ಪುಣ್ಯಕರವಾದಂತಹ ವೃತವನ್ನು ನಿನಗೆ ನಾನು ಹೇಳುತ್ತಿದ್ದೇನೆ. ಅದನ್ನು ನೀನು ಆಚರಿಸಿದಲ್ಲಿ ನಾರಾಯಣನ ಪ್ರಿಯಕರಗಳಾದಂತಹ ವರಮಹಾಲಕ್ಷ್ಮಿಯಾದಂತಹ ನಾನು ನಿನಗೆ ವರವನ್ನು ಕೊಡತಕ್ಕವಳಿದ್ದೇನೆ. ನಾನು ಹೇಳಿದಂಥ ವೃತವನ್ನು ನೀನು ಮನಸ್ಸಿನಲ್ಲಿ ಸರಿಯಾಗಿ ಕೇಳಿಕೊಂಡು ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮುಂದೆ ನೀನು ಆ ವೃತವನ್ನು ಆಚರಿಸಿದಲ್ಲಿ ನಿನಗೆ ನಾನು ತದನಂತರ ನಿನಗೆ ವರವನ್ನು ನಾನು ಕರುಣಿಸುವವಳಿದ್ದೇನೆ ಎಂಬುದನ್ನು ಆಕೆ ಕನಸಿನಲ್ಲಿ ಹೇಳುವಂಥದ್ದು. ಹಾಗಾದರೆ ವರದ ಮಹಿಮೆಯನ್ನು ಹೇಳುವುದು ಅಂದರೆ ಏನು, ಹೇಗೆ ಆಚರಿಸಬೇಕು ಅದನ್ನು ಕೂಡ ಹೇಳುವಂಥದ್ದು. ಯಾರು ಶುಕ್ರವಾರದಂದು ನನ್ನ ಪೂಜೆಯನ್ನು ಮಾಡುತ್ತಾರೋ ಅವರು ಇಚ್ಛಿಸಿದ ವರಗಳನ್ನು ಕೊಡುವೆನು, ಇದರಲ್ಲಿ ಸಂಶಯವಿಲ್ಲ. ನೋಡಿ, ಇದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅಂದರೆ ಯಾರು ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ಮೊದಲನೆಯ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿಯ ವ್ರತವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲವರು ಆಚರಣೆ ಮಾಡ್ತಾರೆ, ಎಷ್ಟೋ ವರ್ಷಗಳಿಂದ ಆಚರಣೆ ಮಾಡ್ತಾರೆ, ನಮಗೇನು ಒಳ್ಳೆಯದಾಗಲಿಲ್ಲ ಅಂತ. ಆದರೆ
ಇಲ್ಲಿ ಅವರು ಆಚರಣೆಯನ್ನು ಮಾತ್ರ ಮಾಡಿರ್ತಾರೆ, ಅವರಲ್ಲಿ ಆ ನಿಜವಾದಂಥ ಆಂತರಿಕವಾದಂಥ ಭಕ್ತಿ ಅಂತ ಇರುವುದಿಲ್ಲ. ಹತ್ತರ ಒಟ್ಟಿಗೆ ಹನ್ನೊಂದು ಅವರು ಮಾಡ್ತಾರೆ, ನಾವು ಮಾಡ್ತೇವೆ, ಅದು ಪ್ರಯೋಜನ ಇಲ್ಲ. ಇಲ್ಲಿ ಈಕೆಯೂ ಕೂಡ ಹೇಳಿರುವಂಥದ್ದು ಅದೇ, ನೀನು ಶ್ರದ್ಧಾ ಭಕ್ತಿಗಿಂತ ಮಾಡಿದರೆ ನೀನು ಇಚ್ಛಿಸಿದ ವರವನ್ನು ನಾನು ಕೊಡುವೆನು, ಇದರಲ್ಲಿ ಸಂಶಯವಿಲ್ಲ. ಆದರೆ ಹೀಗೆ ನನ್ನನ್ನು ಪೂಜಿಸಬೇಕಾದರೂ, ಪೂಜಿಸುವ ಮನಸ್ಸು ಬರಬೇಕಾದರೂ, ಅಂಥವರಿಗೆ ಹಿಂದೆ ಅನೇಕ ಜನ್ಮಗಳಿಂದ ಕೂಡಿದಂತಹ ಮಹಿಮೆಯಿಂದ ನನ್ನ ವ್ರತವನ್ನು ಆಚರಿಸುತ್ತೆ. ಅವರು ಅನೇಕ ಜನ್ಮಗಳಿಂದಲೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ನೋಡಿ, ಒಂದು ಒಳ್ಳೆಯ ಪ್ರವಚನವನ್ನು ಕೇಳಬೇಕಾಗಿದ್ದರು, ಒಳ್ಳೆಯ ವ್ರತವನ್ನು ಆಚರಿಸಬೇಕಾದರೂ, ಪುರಾಣಗಳನ್ನು ಓದಬೇಕಾದರೂ ಎಲ್ರಿಗೂ ಮನಸ್ಸು ಬರುವುದಿಲ್ಲ. ಅದನ್ನು ಕೇಳುವಾಗಲೇ ಕೆಲವರಿಗೆ ಕರೆಕರೆ ಕಾಣ್ತದೆ, ಎಂಥದ್ದು ಇದನ್ನು ಕೇಳುವಂಥದ್ದು ಅಂತ. ಯಾಕೆ ಅವರಿಗೆ ಆ ರೀತಿಯಾದಂಥ ಮನಸ್ಸು ಬರ್ತದಂತೆ? ಇಲ್ಲಿ ವರಮಹಾಲಕ್ಷ್ಮಿ ಹೇಳಿದ ಹಾಗೆ ಅವರಿಗೆ ಪೂರ್ವಜನ್ಮದ ಪುಣ್ಯಫಲ ಅಂತ ಹೇಳುವಂಥದ್ದಿಲ್ಲ. ಒಳ್ಳೆಯದನ್ನು ಕೇಳಬೇಕಾದರೂ ಕೂಡ ಒಂದು ಪೂರ್ವಜನ್ಮದ ಪುಣ್ಯಫಲ ಅಂತ ಹೇಳುವಂಥದ್ದು ಇರಬೇಕು. ಒಳ್ಳೆಯ ರೀತಿಯಿಂದ ಶ್ರದ್ಧಾಭಕ್ತಿಯಿಂದ ಪೂಜೆ ಪುನಸ್ಕಾರವನ್ನು ಮಾಡುವಂಥ ಮನಸ್ಸು ಬರಬೇಕಾದರೂ ಕೂಡ ಅದಕ್ಕೂ ಕೂಡ ಹಿಂದಿನ ಜನ್ಮದ ಪುಣ್ಯಫಲ ಅಂತ ಹೇಳುವಂಥದ್ದು ಬೇಕು. ಅದನ್ನೇ ಈಕೆ ಹೇಳ್ತಾಳೆ, ಈ ಪೂರ್ವಜನ್ಮದ ಪುಣ್ಯದ ಫಲದಿಂದ ನೀನು ಈ ವ್ರತವನ್ನು ಆಚರಿಸಬೇಕು. ಅನೇಕ ಜನ್ಮಗಳಿಂದ ಅರ್ಜಿಸಿದ ಪುಣ್ಯವೆಂಬುದು ಜನರಿಗೆ ಇರಬೇಕು. ಇಲ್ಲದಿದ್ದರೆ ಏನೋ ಒಂದು ಎಲ್ಲರ ಒಟ್ಟಿಗೂ ನಾವು ಒಂದು ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೇವೆ ಅಂತ ಆಗ್ತದೆ, ಹೊರತು ಅದರಿಂದ ಪುಣ್ಯ ದೊರಕಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಜನರು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಅದನ್ನು ಚೆನ್ನಾಗಿ ಗಮನಿಸಬೇಕು. ಹಾಗೆ ಆ ಪುಣ್ಯದ ಮಹಿಮೆಗಿಂತ ನನ್ನ ವ್ರತವನ್ನು ಆಚರಿಸುವಲ್ಲಿ ಒಮ್ಮೆ ಬುದ್ಧಿ ಹುಟ್ಟಿತು. ಕೆಲವರಿಗೆ ನಾನು ಭಕ್ತಿಯಿಂದ ಈ ಪೂಜೆಯನ್ನು ಮಾಡಲೇಬೇಕಪ್ಪ, ದೇವರನ್ನು ನಾನು ಒಲಿಸಿಕೊಳ್ಬೇಕಪ್ಪ ಅಂತ ಹೇಳುವಂಥ ಮನಸ್ಸು ಅಂತ ಹೇಳುವಂಥದ್ದು ಅವರಿಗೆ ಬರ್ತದೆ. ಅದಕ್ಕೆ ಪೂರ್ವಜನ್ಮದ ಪುಣ್ಯ ಅಂತ ಹೇಳುವಂಥದ್ದು ಬೇಕು. ಯಾಕೆ ಹೀಗೆ ಹೇಳುತ್ತಾಳೆ ಅಂದರೆ, ಇದನ್ನು ಉಪಾಸನೆ ಅಂತ ಹೇಳಿ ಹೇಳ್ತಾಳೆ. ಇದು ಕೇವಲ ವ್ರತ ಅಲ್ಲ, ಇದನ್ನು ಉಪಾಸನೆ ಎಂಬುದಾಗಿ ವರಮಹಾಲಕ್ಷ್ಮಿ ಹೇಳ್ತಾಳೆ. ಉಪಾಸನೆ ಅಂದರೆ ಏನು? ಉಪಾಸನೆ ಅಂದರೆ ಹೇಳಿದರೆ ಮುಕ್ತಿ. ಮುಕ್ತಿ ಅಂದರೆ ಏನು? ಮನುಷ್ಯ ತನ್ನ ಜೀವನದಲ್ಲಿ ಅನೇಕ ಸಂಸಾರದ ತಾಪತ್ರಯಗಳಿಗೆ ಒಳಪಟ್ಟಿರ್ತಾನೆ. ನೋಡಿ, ಯಾರೇ ಆಗಲಿ, ಎಷ್ಟೇ ಶ್ರೀಮಂತರಾಗಲಿ, ಅವರಿಗೆ ದಿನನಿತ್ಯವೂ ಸಂಸಾರದ ತಾಪತ್ರಯ ಅಂತ ಹೇಳುವಂಥದ್ದು ಬಿಟ್ಟು ಹೋಗಲಿಕ್ಕೇ ಇಲ್ಲ. ಮದುವೆ ಆಗುವವರಿಗೆ ಮದುವೆ ಆಗಲಿಲ್ಲ ಅಂತ, ಮದುವೆ ಆದ ಮೇಲೆ ಮಕ್ಕಳಾಗಲಿಲ್ಲ ಅಂತ, ಮಕ್ಕಳಾದ ಮೇಲೆ ಮಕ್ಕಳು ಚೆನ್ನಾಗಿಲ್ಲ ಅಂತ, ಅವರಿಗೆ ಆರೋಗ್ಯ ಇಲ್ಲ ಅಂತ, ಎಲ್ಲವೂ ಇದ್ದರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ, ಉದ್ಯೋಗಕ್ಕೆ ಹೋದರೆ ಉದ್ಯೋಗದಲ್ಲಿ ಸರಿಯಾಗಿ ಇಲ್ಲ ಅಂತ, ಈ ರೀತಿಯಾದಂಥ ಸಂಸಾರಿಕವಾದಂಥ ಜಂಜಾಟ ತಾಪತ್ರಯಗಳಿಂದ ಮುಕ್ತಿಯನ್ನು ಪಡೆಯುವಂಥದ್ದು ಬಹಳ ವಿಶೇಷವಾದ್ದು. ಅದನ್ನೇ ಈಕೆ ಹೇಳ್ತಾಳೆ ಅಲ್ಲಿ. ಮುಕ್ತಿ ಅಂದರೆ ಉಪಾಸನೆ. ಈ ಉಪಾಸನೆಯನ್ನು ಮಾಡುವುದರಿಂದ ಮನುಷ್ಯರು ಸಂಸಾರವಾದಂಥ ತಾಪತ್ರಯಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಯಾಕಂದರೆ ಅದಕ್ಕಿಂತ ದೊಡ್ಡದಾದ ವರ ಮತ್ತೊಂದಿಲ್ಲ. ಸಂಪತ್ತು ಬರ್ತದೆ ಹೋಗ್ತದೆ, ಎಷ್ಟೇ ಸಂಪತ್ತು ಭಗವಂತ ಕೊಟ್ಟರು ಕೂಡ ನಮ್ಮ ಜೀವನ ಎಷ್ಟು ನಮ್ಮ ಆಯುಷ್ಯ ಇರ್ತದೆ ಅಲ್ಲಿವರೆಗೆ ಮಾತ್ರ ಅನುಭವಿಸ್ಲಿಕ್ಕಿರುವಂಥದ್ದು, ಮತ್ತೆಲ್ಲವನ್ನು ಬಿಟ್ಟು ಹೋಗಬೇಕು. ಹಾಗಾದರೆ ನಮಗೆ ಬೇಕಾದ್ದು ಮುಕ್ತಿ, ಅದನ್ನು ನಾನು ಕರುಣಿಸಿಕೊಡ್ತೇನೆ ಅಂತ ಹೇಳಿ ಆಕೆ ಅಲ್ಲಿ ಕನಸಿನಲ್ಲಿ ಹೇಳುವಂಥದ್ದು. ಚಾರುಮತಿಯು ಈ ಎಲ್ಲ ವರಗಳನ್ನು ಆಕೆ ಹೇಳಿದ್ದನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಆಕೆ ಕನಸಿನಲ್ಲಿ ಎಚ್ಚೆತ್ತುಕೊಂಡು ಸ್ವಪ್ನ ವೃತ್ತಾಂತವೆಲ್ಲವನ್ನು ಕೂಡ ಮರುದಿನ ಬೆಳಿಗ್ಗೆ ಎದ್ದು ಬಂಧುಗಳಲ್ಲಿ ಹೇಳ್ತೇನೆ. ನಾನೊಂದು ಬೆಳಗ್ಗಿನ ಹೊತ್ತಿನಲ್ಲಿ ಒಂದು ಸ್ವಪ್ನವನ್ನು ಕಂಡೆ, ಅದರಲ್ಲಿ ವರಮಹಾಲಕ್ಷ್ಮಿಯು ನನಗೆ ಮನಸ್ಸಿನಲ್ಲಿ ಕನಸಿನಲ್ಲಿ ಬಂದು ನನಗೆ ಈ ರೀತಿಯಾದ ವ್ರತವನ್ನು ಆಚರಿಸುವಂದು ಒಳ್ಳೆಯದಾಗ್ತದೆ ಅಂತ ಹೇಳಿದ್ಲು. ಇದೆಲ್ಲವನ್ನು ಕೂಡ ಸುತ್ತಮುತ್ತಲಿನಲ್ಲಿ ಬಂಧು ಬಳಗದವರ ಜೊತೆ ಆಕೆ ಹೇಳಲಾಗಿ ಮತ್ತೆ ವರಮಹಾಲಕ್ಷ್ಮಿಯು ಹೇಳಿದ ದಿನದಂದು ಆಕೆಯು ವರಮಹಾಲಕ್ಷ್ಮಿಯ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಅಲ್ಲಿ ಪೂಜೆಯನ್ನು ಮಾಡ್ತಾಳೆ. ಹೇಗೆ ಪೂಜೆ ಮಾಡ್ತಾಳೆ ಅಂದರೆ, ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು, ಕಲಶ ಸ್ಥಾಪನೆಯನ್ನು ಮಾಡಿಕೊಳ್ಬಹುದು, ಮತ್ತು ದ್ವಾರಪಾಲ ಪೂಜೆ ಮಾಡುವಂಥದ್ದು, ಪೀಠ ಪೂಜೆಯನ್ನು ಮಾಡುವಂಥದ್ದು, ನವದೋರ ಸ್ಥಾಪನ, ಇದು ವರಮಹಾಲಕ್ಷ್ಮಿ ವ್ರತದಲ್ಲಿ ಬಹಳ ಮುಖ್ಯವಾದದ್ದು. ನವದೋರವನ್ನು ಸ್ಥಾಪನೆ ಮಾಡಿ ಅದನ್ನು ಕೈಗೆಲ್ಲ ಕಟ್ಟಿಕೊಳ್ಳುವ ಕ್ರಮ ಎಲ್ಲ ಇದೆ. ಹಾಗೆಯೇ ಮತ್ತು ದೋರದಲ್ಲಿ ಗ್ರಂಥಿಗಳಿಂದ ಕೂಡಿದಂತಹ ತಂತಿಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ಹಾಗೆ ಆಕೆಯನ್ನು ಪೂಜಿಸುವ ಗ್ರಂಥ ಅಂದರೆ ಅಥವಾ ಕ್ರಮ ಅಂದರೆ, ದ್ವಾದಶ ಗ್ರಂಥಿಯಲ್ಲಿ ಸಂಯುಕ್ತವಾದಂತಹ ಒಂದು ಕಲ್ಪನೆ ಅಂದರೆ ಕಲ್ಪವನ್ನು ಹೇಳುವಂಥದ್ದು. ಮತ್ತು ಯಾಕೆ ಹೀಗೆ ಪೂಜಿಸಬೇಕಂದರೆ, ಇದರ ವಿಶಿಷ್ಟತೆ ಹನ್ನೆರಡು ಎಂಬುದು, ಅಂದರೆ ಹನ್ನೆರಡು ದ್ವಾರ ಪೂಜೆಗಳು ಇವೆ, ಇವುಗಳನ್ನು ಕೂಡ ನಾವು ಪೂಜಿಸುವಂಥದ್ದು. ಹಾಗೆಯೇ ಈ ರೀತಿಯಾಗಿ ಆ ಪೂಜಾ ಕ್ರಮಗಳ ಮೂಲಕ ನಾವು ಪೂಜಿಸುವುದರಿಂದ ಮುಖ್ಯವಾಗಿ ನಾವು ಶ್ರೇಷ್ಠತೆಯನ್ನು ಪಡೆಯಬಹುದು. ಅಂದರೆ ಈ ಪ್ರವಚನದಲ್ಲಿ ನಾವು ಈ ಪೂಜಾ ಕ್ರಮಗಳನ್ನು ಹೇಳಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಆ ಪೂಜಾ ಕ್ರಮವನ್ನು ಬಲ್ಲವರಿಂದ ತಿಳಿದು ಪೂಜೆ ಮಾಡಿದರೆ ಅಲ್ಲಿ ಆಕೆಯನ್ನು ಓದಿದರೆ, ಮಂಗಲಂ ಮಂಗಲಂ ವಿಷ್ಣು ವರೇಣ್ಯ ಮನಗಂ ಶುಚಿಂ
ಈ ರೀತಿಯಾದಂಥ ಪ್ರಾರ್ಥನೆಯಿಂದ ಆಕೆಯನ್ನು ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡಿದಾಗ ಯಾರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕೆಂಬ ಇಚ್ಛೆಯಿಂದ ಇರ್ತಾರೋ ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವರು ಅಥವಾ ಕೊನೆಯದಾಗಿ ನಮಗೆ ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಭಕ್ತಿಯಿಂದ ಈ ಕಥೆಯನ್ನಾದರೂ ಕೇಳುವರು ಅವರು ಕೃತಾರ್ಥರಾಗುವರಲ್ಲಿ ಸಂದೇಹವೇ ಇಲ್ಲ ಅವರು ಶ್ರೇಷ್ಠತೆಯನ್ನು ಪಡಿತಾರೆ ಹಾಗೆ ಪೂಜೆ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಇಂಥ ಕಥೆಗಳನ್ನು ಕೇಳುವಂಥದ್ದು ಪೂಜೆ ಪುನಸ್ಕಾರಗಳನ್ನು ನೋಡುವುದರಿಂದ ಅವರು ಶ್ರೇಷ್ಠತೆಯನ್ನು ಪಡಿಬಹುದು ಎಂಬುದಾಗಿ ಈ ಪರ್ವಕಾಲದಲ್ಲಿ ಈ ಪ್ರವಚನವನ್ನು ಹೇಳುತ್ತಾ ಇದನ್ನು ಕೇಳಿದಂಥ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿಯು ಅಲ್ಲಿ ತನ್ನ ವರವನ್ನು ಕೊಟ್ಟು ಅವರನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಅಲ್ಲಿ ಶ್ರೀ ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.